ಇನ್ನು ಮತ್ತೊಂದು ಕಡೆ ಕೊಲೆ ಆರೋಪಿ ದರ್ಶನ್ ನ ಸಮರ್ಥನೆಗೆ ಇಳಿದ ಕಾಂಗ್ರೆಸ್ ಶಾಸಕ. ದರ್ಶನ್ಗೆ ಮುಂಗೋಪ ಇದೆ, ಸಿಟ್ಟು ಜಾಸ್ತಿ, ಆದ್ರೆ ಕೊಲೆ ಮಾಡುವವನಲ್ಲ. ದರ್ಶನ್ ಕೃತ್ಯದ ಸಮರ್ಥನೆಗೆ ಮುಂದಾದ ಶಾಸಕ ಉದಯ ಗೌಡ, ಕಾಂಗ್ರೆಸ್ ಶಾಸಕ ಉದಯ ಗೌಡ ಆರೋಪಿ ದರ್ಶನ್ ಸಮರ್ಥನೆಗೆ ಇಳಿದಿದ್ದಾರೆ. ಅಭಿಮಾನಿ ಮಾಧ್ಯಮದವರ ಬಳಿ ಮುಂಗೋಪದಿಂದ ಮಾತನಾಡ್ತಾನೆ ದರ್ಶನ್. ಹತ್ಯೆ ಕೇಸ್ ಬಗ್ಗೆ ತನಿಖೆ ಮುಗಿದ ಮೇಲೆ ಮಾತಾಡೋಣ. ಮದ್ದೂರು ಕಾಂಗ್ರೆಸ್ ಶಾಸಕ ಉದಯ ಗೌಡ ಸಮರ್ಥನೆಗೆ ಇಳಿದಿದ್ದಾರೆ. ಆತನಿಗೆ ಸಿಟ್ಟು ಜಾಸ್ತಿ, ಮುಂಗೋಪ, ಆದರೆ ಕೊಲೆ ಮಾಡುವವನಲ್ಲ ಅಂತ ಹೇಳ್ತಾರೆ ಶಾಸಕ ಉದಯ ಗೌಡ. ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನೋ ಇದೆಲ್ಲ ತನಿಖೆಯಿಂದ ಹೊರಗೆ ಬರ್ಬೇಕು. ಈ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ, ತುಂಬ ಒಳ್ಳೆಯ ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು ರೊಕ್ಕಂಡ್ ತಪ್ಪು ಅದಿದೆ ಅಲ್ಲ, ನನಗೆ ಗೊತ್ತಿಲ್ಲ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನೋ ಇದೆಲ್ಲ ತನಿಖೆಯಿಂದ ಹೊರಗೆ ಬರ್ಬೇಕು. ಈ ಥರ ಕೆಟ್ಟ ಮನಸ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ, ತುಂಬ ಒಳ್ಳೆ ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು ರೊಕ್ಕಂಡ್ ತಪ್ಪು ಅದಿದೆ ಅಲ್ಲ. ಕೊಲೆ ಆರೋಪಿ ದರ್ಶನ್ ಸಮರ್ಥನೆಗೆ ಇಳಿದ ಶಾಸಕ ಉದಯ ಗೌಡ ಪರೋಕ್ಷವಾಗಿ ಸಚಿವ ತಂಗಡಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದು ಸಣ್ಣ ವಿಚಾರಕ್ಕೆ ಜೀವ ತೆಗೆಯುವ ಮಟ್ಟಕ್ಕೆ ಹೋಗಬಾರದು. ತಪ್ಪು ಯಾರೇ ಮಾಡಿದ್ರೂ ಕೂಡ ಅದು ತಪ್ಪೇ. ದರ್ಶನ್ ತಪ್ಪು ಮಾಡಿದ್ದಾನೆ, ದರ್ಶನ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಶಾಸಕ ಉದಯ ಗೌಡ ದರ್ಶನ್ ಸಮರ್ಥಿಸಿಕೊಂಡ್ರೆ, ಮತ್ತೊಂದು ಕಡೆ ಸಚಿವ ತಂಗಡಗಿ ಒಂದು ರೀತಿ ಉದಯ ಗೌಡಗೆ ಟಾಂಗ್ ಕೊಡ್ತಾರೆ. ದರ್ಶನ್ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಏನೂ ಅಲ್ಲ, ಸಣ್ಣ ವಿಚಾರಕ್ಕೆ ಜೀವ ತೆಗೆಯುವಂಥದ್ದ. ತಪ್ಪು ಯಾರೇ ಮಾಡಿದ್ರು ಕೂಡ ಅದು ತಪ್ಪೇ, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ಸಚಿವ ತಂಗಡಗಿ. ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನಿನೊಳಗೆ ತಪ್ಪಿಸತ್ತ ಪ್ರಶ್ನೆ ಯಾರು ಬೇಕಾದಂಥ ದೊಡ್ಡವರಿದ್ದರೂ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ಮತ್ತು ಅದರ ಜೊತೆಗೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರದೊಳಗೆ ಯಾರನ್ನೂ ಕಾಪಾಡೋಂಥ ಪ್ರಶ್ನೆ ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ, ಕಾನೂನು ತನಿಖೆ ಆಗ್ತಾಯಿದೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ತಪ್ಪನ್ನು ಈಗಾಗಲೇ ನಾನು ಆ ವಿಚಾರದೊಳಗೆ ನನ್ನ ಜಿಲ್ಲೆಯೊಳಗೂ ಹೇಳಿದ್ದೀನಿ, ಒಂದು ಸಣ್ಣ ವಿಚಾರಕ್ಕೆ ಯಾರನ್ನೂ ಜೀವ ತೆಗೆಯುತ್ತಾ ಕೆಲಸ ಮಾಡಬಾರ್ದು, ಅದು ಒಳ್ಳೆ ಬೆಳವಣಿಗೆಗಳಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅವ್ರು ತಪ್ಪು ಮಾಡಿದರೆ ಅವರು ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅವರು ಅನುಭವಿಸ್ತಾರೆ, ಯಾರೇ ತಪ್ಪು ಮಾಡಲಿ ಅವ್ರು ಅನುಭವಿಸ್ತಾರೆ. ಇದರೊಳಗೆ ನಾವು ಯಾರನ್ನೂ ಸಪೋರ್ಟ್ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.